ನನ್ನ ಎರಡನೇ ಮುಗಿಸ್ತೀನಿ. ನನ್ನ ಆಶೀರ್ವಾದದಿಂದ, ನಮ್ಮ ಒಂದು ತಂದೆ ತಾಯಿ ಆಶೀರ್ವಾದದಿಂದ ನಾವೆಲ್ಲರೂ ಕೂಡ ಈ ಭೂಮಿ ಮೇಲೆ ಬಂದಿದ್ದೀವಿ. ನಮ್ಮ ತಾತ, ನಮ್ಮ ಅಪ್ಪ, ನಮ್ಮ ಅಜ್ಜ ಇದ್ದಾಗ ನಾವ್ಯಾವತ್ತೂ ಕೂಡ ಬಾಟ್ಲಲ್ಲಿ ನೀರು ಎತ್ಕೊಂಡು ಹೋಗ್ತಿರ್ಲಿಲ್ಲ. ಇವಾಗಿನ ಪರಿಸ್ಥಿತಿ ಬಾಟ್ಲಲ್ಲಿ ನೀರು ಎತ್ಕೊಂಡು ಹೋಗ್ತಾ ಇರ್ತೀವಿ ಕುಡಿಲಿಕ್ಕೆ. ಆದ್ರಿಂದ ನಾವು ಗಿಡ ಮರಗಳನ್ನ ಬೆಳೆಸ್ಬೇಕು, ಉಳಿಸ್ಬೇಕು. ಯಾವುದೇ ಕಾರಣಕ್ಕೂ ಕೂಡ ನಾವೆಲ್ಲರೂ ಕೂಡ ಪರಿಸರವನ್ನ ಉಳಿಸ್ಬೇಕು, ಬೆಳೆಸ್ಬೇಕು ನಮ್ಮೆಲ್ಲರ ಕರ್ತವ್ಯ. ನಮ್ಮ ತಾಯಿ ಜನ್ಮ ನೀಡಿದ್ದಾರೆ, ನಮ್ಮ ತಂದೆ ತಾಯಿಗಳ ಒಂದು ಋಣ ನಾವೆಂದಿಗೂ ಕೂಡ ತೀರಿಸಲಿಕ್ಕೆ ಸಾಧ್ಯನೇ ಇಲ್ಲ. ಅದೇ ರೀತಿ ಈ ನಿಸರ್ಗ ಗಿಡ ಮರಗಳನ್ನ ನಮ್ಮೆಲ್ಲರ ಸೃಷ್ಟಿಕರ್ತನ ಆಶೀರ್ವಾದದಿಂದ ನಾವೆಲ್ಲರೂ ಕೂಡ ಉಸಿರಾಡ್ತಾ ಇದ್ದೀವಿ. ಆದ್ರೆ ಆ ಭಗವಂತನ ಆಶೀರ್ವಾದ, ಆ ಸೃಷ್ಟಿಕರ್ತನ ನಾವೇನಾದ್ರೂ ಋಣ ತೀರಿಸ್ಬೇಕು ಅಂದ್ರೆ ನಾವೆಲ್ಲರೂ ಕೂಡ ಗಿಡ ಮರಗಳನ್ನ ಹೆಚ್ಚಾಗಿ ಬೆಳೆಸ್ಬೇಕು. ಬೆಳೆಸೋದ್ರ ಜೊತೆಗೆ ಆ ಗಿಡಕ್ಕೆ ಸ್ವಲ್ಪ ಒಂದು ದೊಡ್ಡ ಮಟ್ಟದ ಗಿಡ ಆದಾಗ ಅದಕ್ಕೆ ನೀರಾಗುವ ತನಕ ಮತ್ತೆ ಅದಕ್ಕೆ ಮಳೆ ಬರ್ತದೆ, ಅದ್ರ ಪಾಡಕ್ಕೆ ದೊಡ್ಡ ಮರ ಆಗ್ತದೆ, ನಮ್ಗೆಲ್ಲರಿಗೂ ಕೂಡ ಆಕ್ಸಿಜನ್ ಕೊಡುವ ಮೂಲಕ ನೀಡುತ್ತೆ ಗಿಡ. ನಾವೇನಾದ್ರೂ ಗಿಡಗಳ ಮರಗಳನ್ನ ಬೆಳೆಸಲಿಲ್ಲ ಅಂದ್ರೆ ಆಕ್ಸಿಜನ್ COVID-19 ಅಲ್ಲಿ ನಮಗೆಲ್ಲರಿಗೂ ಗೊತ್ತಿದೆ. ಆವಾಗ ಗೊತ್ತಾಯ್ತು ನಾವೇನಕ್ಕೆ ಗಿಡ ಮರಗಳನ್ನ ಬೆಳೆಸ್ಬೇಕು ಅನ್ನೋ. ಆದ್ರಿಂದ ಗಿಡ ಮರಗಳನ್ನ ಹೆಚ್ಚಾಗಿ ಬೆಳೆಸೋಣ. ಈ ಟ್ರಸ್ಟ್ನ ಉದ್ದೇಶ ಒಂದು ವರ್ಷಕ್ಕೆ 10 ಲಕ್ಷ ಗಿಡಗಳನ್ನ ಬೆಳೆಸಬೇಕು ಅನ್ನೋ ಮನೋಭಾವ ನಾವೆಲ್ಲರೂ ಕೂಡ ಟ್ರಸ್ಟ್ನ ಸದಸ್ಯರು ಇಟ್ಕೊಂಡಿದ್ದೀವಿ. ನಮ್ಮೆಲ್ಲ ತಾಲೂಕಿನ ಸಾರ್ವಜನಿಕರು, ಅಧಿಕಾರಿಗಳು ಎಲ್ಲರೂ ಕೂಡ ಸಾಥ್ ಕೊಟ್ರೆ ಖಂಡಿತವಾಗ್ಲೂ ಕೂಡ ಒಂದು ವರ್ಷದ ಒಳಗೆ ನಾವು 10 ಲಕ್ಷ ಗಿಡಗಳನ್ನ ನಾಟಿ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ನಾವೇನಾದ್ರೂ ಗಿಡ ಮರಗಳನ್ನ ಬೆಳೆಸಲಿಲ್ಲ ಅಂದ್ರೆ ಆಕ್ಸಿಜನ್ ಸಿಲಿಂಡರ್ ಭುಜದ ಮೇಲೆ ಇಟ್ಕೊಂಡು ಮುಂದಿನ ದಿನ ಸುತ್ತಾಡೋ ಪರಿಸ್ಥಿತಿ ಬರುತ್ತೆ. ಆದ್ರಿಂದ ಆ ಪರಿಸ್ಥಿತಿ ಬರೋದು ಬೇಡ. ಗಿಡ ಮರಗಳನ್ನ ಹೆಚ್ಚಾಗಿ ಬೆಳೆಸೋಣ. ಇವತ್ತು ವೇದಿಕೆ ಮೇಲೆ ಇರುವಂತ ಎಲ್ಲ ಅಧಿಕಾರಿಗಳು ಆಗಮಿಸಿದ್ದಾರೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲಾಧಿಕಾರಿಗಳು ಹಾಗೆ ಮಾನ್ಯ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಬರಬೇಕಾಗಿತ್ತು. ನಾನು DC ಅಕ್ರಮ ಸರ್ ಅವ್ರಿಗೆ ಫೋನ್ ಮಾಡಿದಾಗ VC ವಿಡಿಯೋ ಕಾನ್ಫರೆನ್ಸ್ ಕಾಲ್ ಇದೆ, ದಯವಿಟ್ಟು ಕಾರ್ಯಕ್ರಮನ ನೀವು ಮುಂದುವರಿಸಿ, ಆ ಕಾರ್ಯಕ್ರಮ ಮುಂದುವರಿಸಿ ನಾನು ಆದಷ್ಟು ಮೊದಲು ಬಂದು ಜಾಯಿನ್ ಆಗ್ತೀನಿ ಅಂತ ಹೇಳಿದ್ರು. ಈ ಒಂದು ಕಾರ್ಯಕ್ರಮಕ್ಕೆ ತಡವಾಗಿ ಆಗಮಿಸ್ತೀನಿ ಅಂತ ಹೇಳಿದ್ದಾರೆ. ಮೋಸ್ಟ್ಲಿ ಬರಬಹುದು ಇನ್ನೊಂದು 1/2 ಗಂಟೆ ಒಳಗಡೆ. ಆದ್ರಿಂದ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟ ವಿದ್ಯಾರ್ಥಿನಿಯರು ಹಾಗೆ ಶಾಲಾ ಕಾಲೇಜಿನ ಪ್ರಾಂಶುಪಾಲರು ಹಾಗೆ ವಿಶೇಷವಾಗಿ ನಮ್ಮ ಮಂಜುಳಾ ಮೇಡಮ್ ಅವರು ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಇದೇ ರೀತಿ ನಮ್ಗೆ ಸಾಥ್ ಕೊಟ್ರೆ ಮುಂದಿನ ದಿನದಲ್ಲಿ ಇನ್ನೂ ಹೆಚ್ಚಾಗಿ ಒಂದು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮವನ್ನು ರೂಪಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಹಾಗೆ ಈ ಕಾರ್ಯಕ್ರಮಕ್ಕೆ ನಮ್ಗೆ ಮಾಧ್ಯಮ ಮಿತ್ರರು, ಪತ್ರಕರ್ತರು ಎಲ್ಲರೂ ಕೂಡ ಸಾಥ್ ಕೊಟ್ಟಿದ್ದಾರೆ, ಕೊಡ್ತಾರು ಕೂಡ. ಆದ್ರಿಂದ ಅವ್ರಿಗೂ ಕೂಡ ನಾನು ಧನ್ಯವಾದ ಹೇಳ್ತಾ